ಪುಟ್ಟರಾಜ್ ಸರ್, ನಾನು ಆವಾಗಲೂ ಈ ಬ್ರೇಕಿಂದ ಹಿಂದೆ ಹೋಗುವಂಥ ಸಂದರ್ಭದಲ್ಲೂ ಹೇಳಿದೆ, ನಿಮಗೆ ಅನಿವಾರ್ಯತೆ ಇದೆ ಈಗ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವದ ಪ್ರಶ್ನೆ ಬರುವಂಥ ನಿಟ್ಟಿನಲ್ಲಿ ಕಾಣಿಸಿಕೊಳ್ತಾ ಇದೆ ಅನ್ನುವಂಥ ಒಂದು ಆತಂಕ ಚಿಗುರೊಡೆದಿದೆಯಾ ಅಂತ ಹಲವು ರಾಜಕೀಯ ವಿಶ್ಲೇಷಣೆಗಳು ಈ ನಿಟ್ಟಿನಲ್ಲಿ ಬರ್ತಾ ಇದೆ. ಹಾಗಾಗಿ ಬಿ ಜೆ ಪಿ ಜೊತೆಗೆ ಹೋಗುವಂಥ ಅನಿವಾರ್ಯತೆ ನಿಮ್ಗೆ ಸೃಷ್ಟಿ ಆದಂಗೆ ಇದೆಯಾ? ಇಲ್ಲ ಸರ್, ರಾಜಕೀಯ ವಿಶ್ಲೇಷಣೆ ಬರ್ತಕ್ಕಂಥದ್ದು ಸಹಜ. ಯಾಕೆಂದರೆ ನನ್ನ ಪಕ್ಷಕ್ಕೆ ಕೇವಲ 2 ಸೀಟನ್ನು ಇಟ್ಟುಕೊಂಡು ನಾವು ಪಕ್ಷವನ್ನು ಕಟ್ಟಿದ್ದೀವಿ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಕೇವಲ 2 ಸೀಟ್ ಗೆದ್ದಿದ್ವಿ. ಅವತ್ತು ದೇವೇಗೌಡರು ಆದಿಯಾಗಿ ಒಂದು ಕಡೆ ಸೋತಿದ್ರು ಅವತ್ತಿನ ದಿವಸ, ಆದರೂ ಸಹ ನಾವು ಪಕ್ಷವನ್ನು ಕಟ್ಟಿದ್ವಿ. ಕಾರ್ಯಕರ್ತರು ಇವತ್ತು ಇಲ್ಲಿವರೆಗೂ ನಮ್ಮನ್ನೆಲ್ಲೂ ಸಹ ಬಿಟ್ಟೋಗಿದ್ದಿಲ್ಲ. ಅನಿವಾರ್ಯ ಇರ್ತಕ್ಕಂಥದ್ದು ಯಾವ ಪಕ್ಷಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಅನಿವಾರ್ಯತೆ ಯಾವ ಪಕ್ಷಕ್ಕೆ? ಅವಾಗ 2 ಸೀಟ್ ನೀವು ಪಡ್ಕೊಂಡಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಬಿ ಜೆ ಪಿಗೆ ಸ್ಟ್ರಾಂಗ್ ಆಗಿರೋದು ಹಳೆ ಮೈಸೂರು ಭಾಗದಲ್ಲಿ. ಇವತ್ತು ಈ ಬಾರಿ ಅವ್ರು ತಗೊಂಡಂಥ ವೋಟ್ ಶೇರು ನಿಮ್ಮನ್ನು ಬಹಳ ಆತಂಕಕ್ಕೆ ಮಾಡ್ತಾ ಇದೆ. ಖಂಡಿತ ಖಂಡಿತ, ಅದರಲ್ಲಿ 2 ಮಾತಿದೆ. ಅದನ್ನು ಸಹ, ಯಾಕಂದರೆ ಅಂಕಿಅಂಶಗಳು ಸತ್ಯ ಹೇಳ್ತಿವೆ, ಅದನ್ನು ನಾನೆಲ್ಲೂ ಸಹ ಡಿನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಒಂದು ತಪ್ಪುಗಳು ಅಥವಾ ಎಲ್ಲೆಲ್ಲಿದೆ, ಏನೇನು ನ್ಯೂನ್ಯತೆಗಳಿವೆ, ಅವನ್ನು ಸರಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ಚಿಂತನೆ ಮಂತ್ರಗಳು ನಮ್ಮಲ್ಲಿ ನಡೆದಿವೆ. ಸೊ ಅದ್ರ ಬಗ್ಗೆ ಏನೇನು ಮೆಜರ್ಸ್ ತೊಗೋಬೇಕು ತೊಗೊತಾ ಇದ್ದೀವಿ. ಈಗ ಸಹ ಆದಷ್ಟು ಬೇಗ, ಭಾಳಷ್ಟು ಸದ್ಯದಲ್ಲೇ ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ ನಾವು ಇವತ್ತಿನ ಸಹ ಅಭಿಪ್ರಾಯ ಪಡಿತಾ ಇದ್ದೀವಿ. ಬಹುಶಃ ಈಗಾಗಲೇ ಒಂದು 30% ಬಂದುಬಿಟ್ಟಿದೆ, ಇನ್ನೊಂದು 70% ಬಂತು ಅಂತಾರೆ. ಕೋರ್ ಕಮಿಟಿಯಲ್ಲಿ ಇಟ್ಟು ತೀರ್ಮಾನ ತಗೊಂಡು ವರಿಷ್ಠರ ಮುಂದೆ ನಾವು ಇಡ್ತೀವಿ. ಏನು ಮಾಡಬೇಕಾಗತ್ತೆ, ನಮ್ಮ ಪಕ್ಷವನ್ನು ಸುಸಂಘಟಿತವಾಗಿ ರಾಜ್ಯದಲ್ಲಿ ಮತ್ತೆ ನಾವು ಕಟ್ಟಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಪ್ರತಿಪಕ್ಷಗಳು ಸೋಲನ್ನು ಅನುಭವಿಸಿದಾಗ ಮಾಡುವಂಥ ಕ್ರಿಯೆಯನ್ನು ನಾವು ದೇವೇಗೌಡರು ಈ ನಿರ್ಧಾರ ತಗೊಳ್ಬೇಕು. ಹೌದು, ದೇವೇಗೌಡರು ಮತ್ತೆ ಅಲ್ಲ, ಈ ನಿರ್ಧಾರ ಅಂತಂದರೆ ನಾವು ಸಮಾನಾಂತರವಾದ ಅಂತರವನ್ನು ನಾವೇನು ಕಾಯ್ಕೊಂಡಿದ್ದೀವಿ ಆ ವಿಷಯದಲ್ಲೇ ನಾವು ಮುಂದುವರಿಬೇಕಾ? ಆ ರೀತಿ ಇದ್ದೆ ನಾವು ಪಕ್ಷವನ್ನು ಕಟ್ಟಬೇಕಾ, ಅಥವಾ ಯಾವುದಾದ್ರು ಒಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ಅಥವಾ ಒಂದು ಸಂಘಟನೆಗಳ ಜೊತೆಗೆ ನಾವು ಹೋಗಬೇಕಾ, ಅಥವಾ ಹೇಗೆ ಇರಬೇಕಾ, ಯಾವ ರೂಪದಲ್ಲಿ ನಾವು ಉಳ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆಗಳು ನಡೀತಾ ಇದೆ. ಮಹೇಶ್ ಅವರ ರಿಯಲ್ ಟೈಮು ವಿಷಯ ಮಾತಾಡೋದಿದ್ರೆ, ಇವತ್ತಿನ ಪ್ರಸ್ತುತ ರಿಯಲ್ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ರಿಯಲ್ ಟೈಮ್ ಮಾಡಬೇಕಾದ್ರೆ, ದೇಶದೊಳಗಡೆ ಒಂದಷ್ಟು ಅರಾಷ್ಟ್ರೀಯ ಶಕ್ತಿಗಳು ದೇಶವನ್ನು ದುರ್ಬಲ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅರಾಷ್ಟ್ರೀಯ ಶಕ್ತಿಗಳು ಅದು ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಎಡಪಂಥೀಯರ ಹೆಸರಲ್ಲಿ ಆಗ್ತಿರ್ಬೋದು, ಬೇರೆ ಬೇರೆ ನಕ್ಸಲ್ ರೂಪದಲ್ಲಿ ಆಗ್ತಾ ಇರ್ಬೋದು, ರೈತರು ಮುಖವಾಡದಲ್ಲಿ ಮಾಡ್ತಿರ್ಬೋದು, ಮಣಿಪುರದಂಥ ಘಟನೆಗಳು ಮರುಕಳಿಸ್ತಾ ಇರ್ತಾ ಇರ್ಬೋದು. ಒಟ್ಟು ದೇಶವನ್ನು ದುರ್ಬಲಗೊಳಿಸ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿಗಳನ್ನ ಪೋಷಿಸ್ತಕ್ಕಂಥವ್ರು ಭಾರತದ ಒಳಗಡೆ ಮತ್ತು ಭಾರತದ ಹೊರಗಡೆ ಹೋಗಿ ಭಾರತವನ್ನು ದುರ್ಬಲ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ನೇರವಾಗಿ ಮಾಡ್ತಾ ಇದೆ. ನೇರವಾಗಿ ದೊಡ್ಡ ಯಾರು ಭಾರತ ವೀಕ್ ಆಗಬೇಕು ಅಂತ ಬಯಸುವಂಥ ಶಕ್ತಿಗಳ ಜೊತೆ ಕಾಂಗ್ರೆಸ್ಸಿನ ವರಿಷ್ಠ ನಾಯಕರು ಕೈ ಜೋಡಿಸಿರ್ತಕ್ಕಂಥದ್ದು ದೇಶದ ಪ್ರಜಾಪ್ರಭುತ್ವದ ಬಗ್ಗೆ, ದೇಶದ ಬಗ್ಗೆ, ಜಗತ್ತಿನ ಮುಂದೆ ಭಾರತವನ್ನು ಅಪಮಾನಿಸ್ತಕ್ಕಂಥದ್ದು ತುಂಬ ಗಂಭೀರ ಆರೋಪ ಮಾಡ್ತಾ ಇದೆ. 200% ನಾನೊಬ್ಬ ಮುಖ್ಯ ವಕ್ತಾರನಾಗಿ ಮಾತನಾಡ್ತಾ ಇದ್ದೀನಿ, ಭಾಳ ಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದೀನಿ. ದೇಶದ ಹೊರಗಡೆ ಹೋಗಿ ಭಾರತದ ಸಾರ್ವಭೌಮತ್ವ, ಭಾರತದ ಅಖಂಡತೆ, ಭಾರತದ ಪ್ರಜಾಪ್ರಭುತ್ವ, 1000 ವರ್ಷಗಳಿಂದ ಯಾವ ಬಸವಣ್ಣ ಕರ್ನಾಟಕ ನಾಡಿಂದ ಹೋದಂಥ ಪ್ರಜಾಪ್ರಭುತ್ವನ ಬೇರೆ ನಾಡಿನಲ್ಲಿ ಹೋಗ್ಬಿಟ್ಟು ಅಗುರುವಾಗಿ ಮಾಡ್ತಾರೆ, ಅಪಹಾಸ್ಯ ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಕೆಟ್ಟ ಕೆಲಸವನ್ನು ಕಾಂಗ್ರೆಸ್ಸಿನ ನಾಯಕತ್ವ ಮಾಡ್ತಾ ಇದೆ. ಇದಕ್ಕೆ ವಿರೋಧ ಮಾಡ್ತಾರೆ ಕಾಂಗ್ರೆಸ್ಸಿನ ನಾಯಕ. ನಾನು ಹೇಳ್ತೀನಿ, ಮೋದಿ ಅವರು ಮಾಡ್ತಾರೆ ಈ ತರದ ಕಟ್ಟೆ. ಮೋದಿ ಅವರು ಅದನ್ನು ಮಾಡ್ತಾರೆ. ಇವನ್ ನೋಡಿ ನೋಡಿ, ಮಾರ್ಕೆಟಿಂಗ್ ಮಾಡ್ತಾರೆ. ಈ ವಿಚಾರಕ್ಕೋಸ್ಕರ ದೇಶದ ಜನ ಯಾರೆಲ್ಲ ರಾಷ್ಟ್ರಕ್ಕೋಸ್ಕರ ಬದುಕ್ತಕ್ಕಂತ ನೂರಾರು ರಾಜಕೀಯ ಪಕ್ಷಗಳು, ನೂರಾರು ರಾಜಕೀಯ ಕಾರ್ಯಕರ್ತರು, ಭಾರತದ ಅಖಂಡತೆ, ಭಾರತಕ್ಕೋಸ್ಕರ ಇವತ್ತು ಮೋದಿಜಿ ಅವರನ್ನು ಬೆಂಬಲಿಸ್ತಕ್ಕಂತ ಮಾಡ್ತಾ ಇದ್ದಾರೆ. ಮೋದಿಜಿ ಅವರನ್ನ ಭಾರತದ ಜನ, ನೂರಾರು ಜನ, ಲಕ್ಷಾಂತರ ಜನ ಈ ತರ ಕಾಂಗ್ರೆಸ್ ಈ ಮನಸ್ಥಿತಿಯನ್ನು ವಿರೋಧ ಮಾಡ್ತಕ್ಕಂಥದ್ದು ಆಸೆ ಕನ್ಯಾಕುಮಾರಿವರೆಗೆ ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಇವತ್ತು ಆಕ್ರೋಶ ಬರ್ತಾ ಇದೆ. ಒಬ್ಬ ರಾಹುಲ್ ಗಾಂಧಿ ಇಷ್ಟು ಇಮ್ಮೆಚೂರ್ ಆಗಿ ನಡ್ಕೊಳ್ತಾರ ಅಂತದ್ದು, ಆ ಕಾರಣಕ್ಕೋಸ್ಕರ ಜನ ಬರ್ಬೋದು ನಮ್ಮ ಜೊತೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಸಹಕಾರ ಕೊಡ್ಬೋದು, ನಮ್ಮ ಹೆಗಲಿಗೆ ಹೆಗಲನ್ನು ಜೋಡಿಸ್ಬೋದು. ಮೋದಿಜಿ ಅವರೇ ನೀವು ಹೋರಾಟವನ್ನು ಮಾಡಿ ಭಾರತವನ್ನು ಕಟ್ಟಲಿ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಬರ್ಬೋದು. ನಾನಿವತ್ತು ಗ್ರೌಂಡ್ ರಿಯಾಲಿಟಿ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗಿದ್ರೆ, ಸೋ ಫಾರ್ ದಿ ಪಾರ್ಲಿಮೆಂಟ್ ಚುನಾವಣೆ ಕನ್ಸರ್ನ್, ಎಕ್ಸಾಕ್ಟ್ಲಿ ರಾಷ್ಟ್ರದಲ್ಲಿ ಇವತ್ತು ಆಡಳಿತ ಮಾಡ್ತಕ್ಕಂತ ಬಿ ಜೆ ಪಿ ಏನಿದೆ, ನರೇಂದ್ರ ಮೋದಿ ಅವರು ತಮ್ಮ ಪಾಪ್ಯುಲಾರಿಟಿಯನ್ನು ಕಳೆದುಕೊಂಡಿದ್ದಾರೆ. ಹಿಂದಿನ ಚರಿಷ್ಮಾ ಅವರಲ್ಲಿ ಇಲ್ಲ, ಅದು ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಅದರಲ್ಲಿ ಕರ್ನಾಟಕ ಸಹಿತ, ಯಾವ ಕರ್ನಾಟಕಕ್ಕೆ ಅವರು ಚುನಾವಣೆಗೆ ಬಂದರು ಆವಾಗ ಅವರು ಎಲ್ಲಿದ್ದಾರೆ, ಯಾವ ಸ್ಟೇಜಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಎಷ್ಟು ನಿಗ್ಲೆಕ್ಟ್ ಮಾಡಿದರು ಅಂದರೆ,
ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಕೂಡ ಸದಾ ಸರಿಯಾದ ಸಮಯಕ್ಕೆ ಆಯ್ಕೆ ಮಾಡಲು ಕೇಂದ್ರ ಸರ್ಕಾರ ಬಿಜೆಪಿ ಇವತ್ತು ಕೈಗೊಂಡಿಲ್ಲ. ಬಿಜೆಪಿಯ ವಿರುದ್ಧವಾಗಿ ಬಿಜೆಪಿ ವಿರುದ್ಧವಾಗಿ ವಿರೋಧ ಪಕ್ಷಗಳು ಒಟ್ಟುಗೂಡಿದ್ದಾರೆ. ಇವತ್ತು ಸೋಲಿಸಬೇಕು, ಯಾವುದೇ ಕಾರಣಕ್ಕೂ ಸೋಲಿಸಬೇಕು. ಈಗ ತಾವು ಮೊದಲೇ ಹೇಳಿದ್ರಿ ಬಿಜೆಪಿಗೆ ಇವತ್ತು ಕರ್ನಾಟಕದಲ್ಲಿ 48 ಪಾರ್ಲಿಮೆಂಟ್ ಮೆಂಬರ್ಗಳು ಯಾರು, ಕ್ಯಾಂಡಿಡೇಟ್ಗಳು ಯಾರು ಕೇಳಿದ್ರು? ನೀವು ಪ್ರಕಾಶನದಲ್ಲಿ ಅವರು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. 28 ಕ್ಯಾಂಡಿಡೇಟ್ಗಳು ಪಾರ್ಲಿಮೆಂಟ್ಗೆ ಯಾರು ಬಿಜೆಪಿಯನ್ನ ಅಂತ ಕೇಳಿದ್ರೆ ಬಿಜೆಪಿ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಹುಚ್ಚು ದೂರ ಆಗ್ತಾ ಇದೆ, ಹುಚ್ಚು ದೂರ ಆಗ್ತಾ ಇದೆ. ಬಿಜೆಪಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಧಿಕಾರ ಕಳೆದುಕೊಂಡಿದೆ, ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇವತ್ತು ಬಿಜೆಪಿ ಹೇಳಿಕೊಳ್ಳುವಂತ ಸಾಧ್ಯತೆ ನರೇಂದ್ರ ಮೋದಿ ಹೇಳಿದ್ದು. ಇವತ್ತು ಪೆಟ್ರೋಲ್ ಡೀಸೆಲ್ ದರಗತ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆಗ ಈ ದೇಶದಲ್ಲಿ ಬಿಜೆಪಿಗೆ ಭವಿಷ್ಯ ಇಲ್ಲ ಮುಂದಿನ ಸೇವಾ ಕಾಯ್ದೆ ವಿಷಯದಲ್ಲಿ ನೇರವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಸ್ಥಿತಿಗೆ ಒಂದು ರಾಷ್ಟ್ರೀಯ ಪಕ್ಷ ಬಂದಿದೆ. ರಾಹುಲ್ ಗಾಂಧಿ ಇವತ್ತಿನ ದಿವಸ ಮಾನ್ಯ ಮಮತಾ ಬ್ಯಾನರ್ಜಿ ಅವರು ಏನಂತ ಮಾತಾಡ್ತಾರೆ, ನನ್ನ ರಾಜ್ಯದಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಬೇಕಾಯ್ತು, ಕಾಂಗ್ರೆಸ್ ನನ್ನ ವಿರುದ್ಧವಾಗಿ ಕೊಡ್ತಾ ಇದೀನಿ ಪ್ಲೀಸ್. ಸರ್, ಈಗ ಏನಾಗಿದೆ, ಈಗ ಮಾನ್ಯ ಮಮತಾ ಬ್ಯಾನರ್ಜಿ ಅವರು ಅಭಿಷೇಕ್ ಬ್ಯಾನರ್ಜಿ ಅವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ತನ್ನ ರಾಜ್ಯದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಬಿಜೆಪಿನ ಎದುರಿಸೋದಕ್ಕಿಂತ ಹೆಚ್ಚಿಗೆ ನಾನು ಕಾಂಗ್ರೆಸ್ಸನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತು ಕಾಂಗ್ರೆಸ್ಸು. ಏನಾಗುತ್ತೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನು ಮಾಡ್ತಾರೆ, ಎ ಪಿ ಅವರು ಬೆಳಗ್ಗೆ ತಾನೇ ಘಟಬಂಧನ ಬಗ್ಗೆ ಸಭೆಗೆ ಹಾಜರಾಗ್ತಾರೆ, ಸಾಯಂಕಾಲ ಬಂದು ನಾಗರಿಕ ಸೇವಾ ಕಾಯ್ದೆ ವಿಷಯದಲ್ಲಿ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದ್ರಿಂದ ಹಿಂದಕ್ಕೆ ಹೋಗ್ತಾರೆ. ಅಲ್ಲ, ಆದರೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಪ್ರಾದೇಶಿಕ ಪಕ್ಷಗಳು ನಂಬಲ್ಲ ಅನ್ನೋದಕ್ಕೆ ಇವೆರಡು ಜ್ವಲಂತ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಯಾರು ಕೂಡ ಕುಂಟು ಕುದುರೆಗೆ ಯಾರು ಬೆಟ್ ಕಟ್ಟೋದಿಲ್ಲ. ಕಾಂಗ್ರೆಸ್ ಬೆಟ್ಟಿಂಗ್ ಕಟ್ಟೋದೇ ತಪ್ಪು ಕೇಳ್ತೀನಿ, ಬೆಟ್ಟಿಂಗ್ ವಿಷಯ ಹೇಳ್ತೀನಿ. ಕಾಂಗ್ರೆಸ್ ಪ್ರಸ್ತುತ ಕಾಂಟ್ರಪ್ರರಿ ರಾಜಕಾರಣದಿಂದ ಭಾರತದ ರಾಜಕಾರಣದ ಆ ಡಿ ಎನ್ ಎಯಿಂದ ಹೊರತಾಗ್ಬಿಟ್ಟಿದೆ. ಅದು ಭಾರತಕ್ಕೆ ಒಂದಾಗ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅವ್ರು ಬೆಸ್ಟ್ ಎಲ್ಲಿ ಗೊತ್ತಾ, ಕಾಂಗ್ರೆಸ್ ಒಂದ್ ನಿಮಿಷ, ಕಾಂಗ್ರೆಸ್ಸಿನ ಪಾರ್ಟಿ ಪಾಕಿಸ್ತಾನದಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಉದ್ದಾರ ಆಗ್ಬೋದು. ಕಾಂಗ್ರೆಸ್ ಪಾಕಿಸ್ತಾನದಲ್ಲಿ ಹೋಗ್ಬೇಕು. ಏನು ನಮ್ಮ ಬೆಂಬಲ ಇತ್ತು ಅಂತ ಎಣಿಸಿತ್ತು, ಕಳ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬರೋದಿಲ್ಲ. ಕಾರ್ಯಕ್ರಮದಲ್ಲಿ